ಸಿ ಟಿ ಮತ್ತು ನೀಟ್ ಇದ್ದದೊಳಗೆ ಕೆ ಸಿ ಟಿ ಮತ್ತು ನೀಟ್ ಸೆಕೆಂಡ್ ರೌಂಡಲ್ಲಿ ಯಾರಿಗೆ ಸೆಟಲ್ಮೆಂಟ್ ಆಗಿರುತ್ತೆ ಅಂತ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಪೋಸ್ಟ್ ಅಲೋಮೆಂಟ್ ಪ್ರೊಸೆಸ್ ಬಗ್ಗೆ ಇನ್ಫಾರ್ಮೇಷನ್ನೇ ಕೊಟ್ಟಿರ್ತಾರೆ ಕೆ ವೆಬ್ಸೈಟಲ್ಲಿ ಮತ್ತು ಹಾಗೆಯೇ ಪೋಸ್ಟ್ ಲರ್ಮೆಂಟ್ ಪ್ರೊಸೆಸಲ್ಲಿ ಕೆಲವು ಪ್ರೊಸೆಸ್ ಬರುತ್ತೆ ಸೊ ಅದರಲ್ಲಿ ಫೀ ಪೇಮೆಂಟ್ ಮಾಡೋದಾಗಿರ್ಬೋದು ಚಾಯ್ಸ್ ಸೆಂಟರ್ ಮಾಡೋದಾಗಿರ್ಬೋದು ಮತ್ತು ಅಡ್ಮಿಷನ್ ಮಾಡೋದಾಗಿರ್ಬೋದು ಸೊ ಅದ್ರ ಬಗ್ಗೆ ನಮಗೆ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರ್ತಾರೆ ಮತ್ತು ಹಾಗೆಯೇ ಶೆಡ್ಯೂಲ್ ಕೂಡ ಕೊಟ್ಟಿರ್ತಾರೆ ಸೊ ಆಫರ್ನೂ ಎಲ್ಲ ಕೆಲಸ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಆಗಿರೋ ಬಂದಿರೋ ಅಪ್ಡೇಟ್ ಏನಂತ ಹೇಳಿದ್ರೆ ನಮಗೆ ಇವಾಗ ಸೆಕೆಂಡ್ ರೌಂಡು ಕಟ್ ಆಫ್ನ ಬಿಟ್ಟಿರ್ತಾರೆ ಎಲ್ಲ ಕ್ಯಾಟಗರಿ ಎಲ್ಲ ಕೋರ್ಸ್ ಮತ್ತು ಎಲ್ಲ ಕಾಲೇಜ್ದು ಕಟ್ ಆಫ್ನ ಇಲ್ಲಿ ಬಿಟ್ಟಿರ್ತಾರೆ ಹಾಗಾಗಿ ಇನ್ನೂ ನೀವು ಚೆಕ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಥವಾ ನೆಕ್ಸ್ಟ್ ರೌಂಡಲ್ಲಿ ಯಾರು ಪಾರ್ಟಿಸಿಪೇಟ್ ಅಂತ ಅನ್ಕೊಂಡಿರ್ತಾರೆ ಅವರಿಗೆ ನೆಕ್ಸ್ಟ್ ರೌಂಡಲ್ಲಿ ಸೀಟ್ಸ್ ಸಿಗುತ್ತಾ ಇಲ್ಲ ಅಂತ ಇದರಲ್ಲಿ ಇನ್ಫಾರ್ಮೇಶನ್ ನಿಮಗೆ ಗೊತ್ತಾಗುತ್ತೆ ಸೊ ನೀವು ಯಾವ ಕಾಲೇಜ್ಗೆ ಆಪ್ಷನ್ಟನ್ನು ಮಾಡಿರ್ತೀರಿ ಸೊ ಆ ಒಂದು ಕಾಲೇಜ್ಗೆ ಮತ್ತು ಆ ನಿಮ್ಮ ಕ್ಯಾಟಗರಿ ಪ್ರಕಾರ ಎಷ್ಟು ಕಟ್ ಕಟ್ಟಿದೆ ಅಂತ ಇವಾಗ ನೀವು ತಿಳ್ಕೊಂಡ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ಸ್ ಸಿಗುತ್ತಾ ಇಲ್ಲ ಹಂಗಂತ ಮತ್ತು ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಮಗೆ ಒಂದು ಲಿಂಕ್ನ ಕೊಟ್ಟಿರ್ತಾರೆ ಆದರೆ ಫೀನ ಪೇ ಮಾಡೋಕ್ಕೆ ಮತ್ತು ಚಾಲಿಸ್ ಎಂಟರ್ ಮಾಡೋಕ್ಕೆ ಇಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತಾರೆ ಸೊ ನೀವು ಜಸ್ಟ್ ನಿಮ್ಮದು ಸಿ ಟಿ ನಂಬರ್ನ ಎಂಟರ್ ಮಾಡಿ ಮತ್ತು ಕ್ಯಾಪ್ಷನ್ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ಸೊ ಅದರಲ್ಲಿನೂ ನಿಮ್ಮದು ಸೀಕ್ರೆಟ್ ಕೀ ಮತ್ತು ಸಿ ಟಿ ನಂಬರ್ ಮತ್ತು ಆಪ್ಷನ್ ಎಂಟ್ರ್ ಅಪ್ಲಿಕೇಶನ್ ನಂಬರ್ ಅದೆಲ್ಲ ಎಂಟ್ರ್ ಮಾಡಿ ಸಬ್ಮಿಟ್ ಮಾಡಿದರೆ ಸೊ ನೀವು ಒಳಗಡೆ ಆಗ್ತೀರಿ ಅಲ್ಲಿ ನಿಮಗೆ ಒಂದು ಫಸ್ಟ್ ಆಪ್ಷನ್ ಇರೋದು ಚಾಯ್ಸ್ ಎಂಟ್ರ್ ಮಾಡೋಕ್ಕೆ ಆಪ್ಷನ್ನ ಕೊಟ್ಟಿರ್ತಾರೆ ಸೊ ನೀವು ಫಸ್ಟಿಗೆ ಚಾಯ್ಸ್ ಎಂಟ್ರನ್ನ ಮಾಡೋದಿರುತ್ತೆ ಸೊ ಇಲ್ಲಿ ಯಾರಾದರೂ ಚಾಯ್ಸ್ ಒನ್ ಅಥವಾ ಚಾಯ್ಸ್ ಟೂನ ಎಂಟ್ರ್ ಮಾಡಿದರೆ ಅವರು ಫೀನೇ ಪೇ ಮಾಡೋದಿರುತ್ತೆ ಬಟ್ ಇವಾಗ ಯಾರಾದರೂ ಚಾಯ್ಸ್ ಒನ್ನ ಎಂಟ್ರ್ ಮಾಡಿದರೆ ಅವರು ಫೀನೇ ಪೇ ಮಾಡಿಬಿಟ್ಟು ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋದಿರುತ್ತೆ ಸೊ ಇಂಥ ಕ್ಯಾಂಡೇಟ್ ಚಾಯ್ಸ್ ಒನ್ನ ಎಂಟ್ರ್ ಮಾಡಿಬಿಟ್ಟು ಫೀನೇ ಪೇ ಮಾಡಬೇಕು ಅದಾದಂತರ ಅಡ್ಮಿಷನ್ ಆರ್ಡರ್ ಒಂದು ಜನರೇಟ್ ಆಗುತ್ತೆ ಅದನ್ನು ನೋಡಿ ಮಾಡ್ಕೊಂಡು ಪ್ರಿಂಟ್ ತೆಗೆದು ಎಲ್ಲ ಡಾಕ್ಯುಮೆಂಟ್ ಜೊತೆಗೆ ಅಲೋಡ್ ಆಗಿದ್ದು ಕಾಲೇಜು ಹೋಗಿ ಅಡ್ಮಿಷನ್ ಮಾಡ್ಕೊಂಡು ಬರೋದಿರುತ್ತೆ ಬಟ್ ಇವಾಗ ಚಾಯ್ಸ್ ಟೂನ ಎಂಟ್ರಿ ಮಾಡಿದ ಕ್ಯಾಂಡಿಡೇಟ್ ಜಸ್ಟ್ ಫೀನೇ ಪೇ ಅಷ್ಟೇ ಇರುತ್ತೆ ನೆಕ್ಸ್ಟ್ ಏನೂ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ ಮತ್ತು ಹಾಗೆಯೇ ಇವಾಗ ಚಾಯ್ಸ್ ತ್ರೀನ ಎಂಟ್ರ್ ಮಾಡಿದ ಕ್ಯಾಂಡಿಟೇಟ್ ಕೂಡ ಫೀ ಪೇ ಮಾಡೋದು ಕೂಡ ಅವಶ್ಯಕತೆ ಇಲ್ಲ ಮತ್ತು ಕಾಲೇಜ್ ಹೋಗಿ ಕೂಡ ಅಡ್ಮಿಷನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇ ಎಲ್ಲ ವಿದ್ಯತ್ತು ನೆಕ್ಸ್ಟ್ ರೌಂಡ್ವರೆಗೆ ವೆಯ್ಟ್ ಮಾಡೋದಿರುತ್ತೆ ಮತ್ತು ಹಾಗೆಯೇ ನೆಕ್ಸ್ಟ್ ಯಾರಿಗಾದ್ರೂ ಈ ಒಂದು ರೌಂಡಲ್ಲಿ ಸೆಟಲ್ಮೆಂಟ್ ಆಗಿಲ್ಲ ಅಂತ ಹೇಳಿದರೆ ಅಂಥ ವ್ಯಾರ್ಥಿಗಳು ಕೂಡ ಇವಾಗ ಏನು ಮಾಡೋದು ಬೇಕಾಗಿಲ್ಲ ನೆಕ್ಸ್ಟ್ ರೌಂಡ್ವರೆಗೆ ವೆಯ್ಟ್ ಮಾಡೋದಿರುತ್ತೆ ಮತ್ತು ಹಾಗೆಯೇ ಇದರ ಜೊತೆಗೆ ನೀಟ್ ಕ್ಯಾಂಡ್ ಕೂಡ ಸೇಮ್ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಸೊ ಇಲ್ಲಿ ನಮಗೆ ಸೆಕೆಂಡ್ ಕಟ್ ಆಫ್ ಬಿಟ್ಟಿರ್ತಾರೆ ಯಾವ ಕಾಲೇಜಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟು ಕಟ್ ಕಟಾಫ್ ನಿಂತಿದೆ ಹಾಗಂತ ಸೊ ಇದನ್ನು ಕೂಡ ಬೇಕಿದ್ದರೆ ಚೆಕ್ ಮಾಡ್ಕೋಬೋದು ಸೊ ಇವಾಗ ನಮಗೆ ಪೋಸ್ಟ್ ಮ್ಯಾನ್ ಶೆಡ್ಯೂಲ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಸೊ ಅದೇ ಪ್ರಕಾರ ನೀವು ಎಲ್ಲ ಕೆಲಸನ ಕೊಟ್ಟಿರೋ ಟೈಮಲ್ಲೇ ಮಾಡ್ಕೋಬೇಕಾಗುತ್ತೆ ಸೊ ಪ್ರೊಸೆಸ್ ಎಲ್ಲ ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಹಾಗೆಯೇ ಯಾವ ಕೆಲಸನ ಯಾವ ಥರ ಮಾಡ್ಕೋಬೇಕು ಅಂತ ನಮ್ಮ ಚಾನಲಲ್ಲಿ ನಿಮಗೆ ಎಲ್ಲ ಪ್ರಸದ್ದು ಲೈವ್ ಡಮೋ ವಿಡಿಯೋ ಸಿಗುತ್ತೆ ಹಾಗಾಗಿ ನಮಗೆ ಬೇಕಿದ್ದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದನ್ನು ತಿಳ್ಕೊಂಡು ಆಯ್ಲಗರ್ಸನ್ನು ಮಾಡ್ಕೋಬಹುದು ಸೊ ಇವಾಗ ಈ ಒಂದು ಅಪ್ಡೇಟ್ನ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮೆಲ್ಲ ಬೇರೆ ಫ್ರೆಂಡ್ ಗುಬ್ಬಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರು ಕೂಡ ಎಲ್ಲರಿಗೂ ತಗೋತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ನಷ್ಟ ಟಾಟಾ